ಶ್ರೀ ಗುರುಭ್ಯೋ ನಮಃ. ತಲ್ಲಣಿಸದೆ ಶ್ರೀವಲ್ಲಭನಲ್ಲಿ ಮನ ನಿಲ್ಲಿಸಿ ನಡೆವರಿಗೆ ಎಲ್ಲ ಜಯ. ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರ. ನನ್ನ ವಿಡಿಯೋಗಳನ್ನು ಎಲ್ಲ ನೋಡ್ತಾ ಇದ್ದಾರೆ ವೀಕ್ಷಕರು. ಈ ಹೊಚ್ಚಲಿಗೆ ಹಾಕೋ ರಂಗೋಲಿ ಆಗಿರಬಹುದು, ಚೈತ್ರ ಗೌರಿ ಮರದು ಬಾಗಣ ಹೊಂದಿಸೋದು, ಸುಮಾರು ವಿಷಯಗಳನ್ನು ಅವರೇ ಕೇಳ್ತಾ ಇದ್ದಾರೆ ಇದು ತೋರಿಸಿ ಅಂತ. ಇದು ಬಹಳ ಸಂತೋಷದ ವಿಷಯ ನನಗೆ, ಯಾಕೆಂದರೆ ಅಪೇಕ್ಷೆ ಇರೋದನ್ನು ತೋರಿಸೋದರಲ್ಲಿ ವಿಶೇಷತೆ ಇದೆ. ಇವತ್ತು ಮನೆ ಹೊಚ್ಚಲಿಗೆ ಹಾಕುವ ರಂಗೋಲಿಯ ಬಗ್ಗೆ ನೋಡೋಣಂತೆ. ಮನೆಯ ಮುಂಭಾಗದ ಹೊಚ್ಚಲು ಗೋಮಯ ಹಾಕಿ ಹೊಚ್ಚಲನ್ನು ಸಾರಿಸ್ಕೊಳ್ಬೇಕು. ಈಗ ರಂಗೋಲಿಯನ್ನು ಆರಂಭ ಮಾಡ್ತೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. 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 ಆರು 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 ಇಪ್ಪತ್ನಾಲ್ಕು ಎಳೆಗಳಾಯಿತು. ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳು ಮತ್ತು ಭಗವಂತನ ಕೇಶವಾದಿ ಇಪ್ಪತ್ನಾಲ್ಕು ಭಗವಂತನ ರೂಪಗಳು ಹೊಚ್ಚಲಲ್ಲಿ, ಮುಖ್ಯವಾಗಿ ಲಕ್ಷ್ಮೀ ನರಸಿಂಹನ ಸನ್ನಿಧಾನ ಹೊಚ್ಚಲದಲ್ಲಿರುತ್ತೆ. ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯ ಅಂತಲೂ ಚಿಂತನೆ ಮಾಡಬೇಕು. ಇದಾದಮೇಲೆ ಮಧ್ಯದಲ್ಲಿ ಅಲಂಕಾರಕ್ಕಾಗಿ ಈ ಮಧ್ಯದಲ್ಲಿ ಹಾಕುವ ರಂಗೋಲಿಯನ್ನು ಬದಲು ಮಾಡಿ ಬೇರೆ ಬೇರೆ ಚಿತ್ರವನ್ನು ಹಾಕಬಹುದು. ಈ ಆರು ಎಳೆ ಇಪ್ಪತ್ನಾಲ್ಕು ಎಳೆಗಳು ಮಾತ್ರ ಇದೇ ಥರ ಹಾಕಬೇಕು, ಇದರಲ್ಲಿ ವ್ಯತ್ಯಾಸ ಮಾಡುವ ಹಾಗಿಲ್ಲ. ಈ ಹೊಚ್ಚಲಿಂದ ಇದಿಷ್ಟು ಮುಂಭಾಗ ಬರಬೇಕು. ರಂಗೋಲಿ ಕೆಮ್ಮಣ್ಣು ಎರಡು ಜೋಡಿ ಪದಾರ್ಥಗಳು. ಅಲಂಕಾರಕ್ಕೆ ಕೆಮ್ಮಣ್ಣನ್ನು ಉಪಯೋಗಿಸಬೇಕು. ನಮ್ಮ ಎಡಗಡೆ ಮತ್ತು ಒಳಗಡೆಯಿಂದ ಬರುವವರಿಗೆ ಬಲಗಡೆ ಭಾಗದಲ್ಲಿ ರಂಗೋಲಿ ಹಾಕಬೇಕು. ಇದು ಅಪಮೃತ್ಯು ಪರಿಹಾರ ರಂಗೋಲಿ ಅಂತ. ಮನೆಯಿಂದ ಹೊರಗೆ ಹೋಗುವವರಿಗೆ ಬಲಗಡೆ ಮಾಡಿಕೊಂಡು ಹೋದರೆ ಅಪಮೃತ್ಯುಗಳೇನು ಬರುವುದಿಲ್ಲ ಅಂತ. ಪ್ರತಿನಿತ್ಯ ಇದನ್ನು ಹಾಕಬೇಕು. ಬೆಳಗ್ಗೆ ಎದ್ದು ಮೊದಲ ಕೆಲಸವೇ ಹೊಚ್ಚಲ ಸಾಸ್ ರಂಗೋಲಿ, ಆದ್ದರಿಂದ ಮನೆಯಿಂದ ಮನೆ ಜನ ಹೊರಗೆ ಹೋಗುವಕ್ಕಿಂತ ಮುಂಚೆ ಈ ರಂಗೋಲಿಯನ್ನು ಹಾಕಿ ಮುಗಿಸ್ಬೇಕು. ರಂಗೋಲಿ ಹಾಕಿದ ತಕ್ಷಣ ಹೊಚ್ಚಲಿಗೆ ಅರಿಶಿನ ಕುಂಕುಮ ಪೂಜೆ ಮಾಡಿರಬೇಕು.
ಆಮೇಲೆ ಮತ್ತೆ ಗುರುಮಂತ್ರ ಸ್ನಾನ ತುಳಸಿ ಪೂಜೆ ಎಲ್ಲ ಆದಮೇಲೆ ಮತ್ತೊಂದು ಬಾರಿ ಹೊಚ್ಚಿಲ ಪೂಜೆ ಮಾಡುವ ಅಭ್ಯಾಸವು ಪರಿಪಾಠನೂ ಇದೆ. ಇದು ಮನೆಯ ಮುಂಭಾಗದ ರಂಗೋಲಿಯ ಕ್ರಮ. ಈಗ ನೀವು ನೋಡಿದ್ರಲ್ಲ ಹೊಚ್ಚಲಿಗೆ ಹಾಕಿದ ರಂಗೋಲಿನ, ಈ ರಂಗೋಲಿ ನಿತ್ಯ ಹಾಕಬೇಕಾಗಿತ್ತು. ನಮ್ಮ ಸನಾತನ ಧರ್ಮ ಹೊಚ್ಚಲಿಗೆ ಬೆಳಗ್ಗೆ ರಂಗೋಲಿ ಹಾಕೋದು. ಬೆಳಗ್ಗೆ ಬಲಮಗ್ಲಾಗೆದ್ದು ಕೈಕಾಲು ಮುಖ ತೊಳ್ಕೊಂಡು ದೇವರ ಮನೆಗೆ ಹೋಗಿ ನಂದಾದೀಪ ದರ್ಶನ ಮಾಡಿ ಮೊಟ್ಟ ಮೊದಲಿಗೆ ನಾವು ಸ್ತ್ರೀಯರು ಮಾಡುವ ಕೆಲಸವೇ ಮನೆಯ ಮಹಾದ್ವಾರದ ಹೊಚ್ಚಲಿಗೆ ಮತ್ತು ಅಂಗಳಕ್ಕೆ ತಳಿ ರಂಗೋಲಿ ಹಾಕೋದು ಅಂತ. ಗೋಮಯ ತಗೊಂಡು ಹೊಚ್ಚಲನ್ನ ಸಾರಿಸಿ ರಂಗೋಲಿ ಹಾಕಬೇಕು. ಆರು 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 ಅಲ್ಲಿಗೆ ಇಪ್ಪತ್ನಾಲ್ಕು ಎಳೆಗಳಾಯಿತು. ಈ ಇಪ್ಪತ್ನಾಲ್ಕು ಎಳೆಗಳನ್ನು ಇಪ್ಪತ್ನಾಲ್ಕು ತತ್ವಾಭಿಮಾನಿ ದೇವತೆಗಳು ಅಂತ, ಮತ್ತು ಆ ತತ್ವಾಭಿಮಾನಿ ದೇವತೆಗಳಿಗೆ ಕೇಶವಾದ ಇಪ್ಪತ್ನಾಲ್ಕು ಭಗವಂತನ ರೂಪಗಳು ಅಂತ ಅನುಸಂಧಾನ ಮಾಡಬೇಕು. ನಾವೀಗ ಆ ಆರು ಆರು ಹಾಕಿದಾಗ ಮೂರು ವಿಭಾಗ ಬಂದಿದೆ. ಹೊಚ್ಚಲಲ್ಲಿ ಲಕ್ಷ್ಮೀ ನರಸಿಂಹನ ಸನ್ನಿಧಾನ ಪ್ರಮುಖವಾಗಿ, ಆದಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ, ಸೃಷ್ಟಿ ಸ್ಥಿತಿ ಲಯ ಅಂತ. ಪ್ರತಿದಿನವೂ ಬೆಳಗ್ಗೆ ಮಧ್ಯಾಹ್ನ ಸಂಧೆ ಅಂದಾಗ ನಾವು ಸೃಷ್ಟಿ ಸ್ಥಿತಿ ಲಯವನ್ನು ಅನುಸಂಧಾನ ಮಾಡ್ತೀವಿ. ಅದೇ ರೀತಿ ಇಲ್ಲಿನೂ ಅನುಸಂಧಾನ ಮಾಡಬೇಕು. ಮಧ್ಯದಲ್ಲಿ ಹಾಕಿರೋದು ಅಲಂಕಾರಿಕ ರಂಗೋಲಿ, ಅದು ನೀವು ಪ್ರತಿದಿನ ಬದಲಾವಣೆ ಮಾಡಿ ಹಾಕಬಹುದು. ಈ ಎಳೆಗಳು ಮಾತ್ರ ಪ್ರತಿನಿತ್ಯ ಆರು ಆರು ಆರಂತೆ ಇಪ್ಪತ್ನಾಲ್ಕು ಹಾಕಬೇಕು. ಮತ್ತು ಕೆಮ್ಮಣ್ಣು, ಅದಕ್ಕೆ ಎರಡೆರಡು ಎಳೆಯಂತೆ ಕೆಮ್ಮಣ್ಣು ಹಾಕಬೇಕು. ರಂಗೋಲಿ ಕೆಮ್ಮಣ್ಣು ಅಂತ, ಅದು ಜೋಡಿ ಮಂಗಳ ದ್ರವ್ಯಗಳು, ಆದ್ದರಿಂದ ಕೆಮ್ಮಣ್ಣು ಹಾಕಬೇಕು. ಇನ್ನು ನಮ್ಮ ಎಡಗಡೆಗೆ ರಂಗೋಲಿ ಹಾಕುವವರ ಎಡಗಡೆಗೆ ಮತ್ತು ಒಳಗಡೆಯಿಂದ ಬರುವವರಿಗೆ ಬಲಗಡೆಗೆ ಕಾಣುವಂತೆ ಒಂದು ಅಪಮೃತ ಪರಿಹಾರಕ ರಂಗೋಲಿಯನ್ನು ಹಾಕಿದ್ದೇನೆ. ಅದನ್ನು ನೋಡಬೇಕು, ಪ್ರತಿನಿತ್ಯ ಅದನ್ನು ಬರಿಬೇಕು. ಮನೆಯಿಂದ ಹೊರಗಡೆ ಹೋಗುವವರಿಗೆ, ದಾಟಿಕೊಂಡು ಹೋಗುವವರಿಗೆ ಬಲಗಡೆಗೆ ಹೋದರೆ ಅವತ್ತೇನಾದರೂ ಆಗುವ ಅಪಘಾತಗಳು ಅನಿಷ್ಟಗಳಿದ್ದರೆ ಪರಿಹಾರ ಆಗುತ್ತೆ, ರಕ್ಷಣೆ ಸಿಗುತ್ತೆ. ಅದರ ಹೆಸರೇ ಅಪಮೃತ ಪರಿಹಾರಕ ರಂಗೋಲಿ ಅಂತ. ಒಂದು ಮನೆ ತಂದ ಮೇಲೆ ಜನಗಳು ಬರೋರು ಹೋಗೋರು ಇರ್ತಾರೆ, ಕುಟುಂಬದ ಜನ ಇರ್ತಾರೆ, ಎಲ್ರಿಗೂ ಒಳ್ಳೆಯದಾಗಬೇಕು. ದುಷ್ಟಶಕ್ತಿಗಳ ಕೆಟ್ಟ ದೃಷ್ಟಿ ನಮಗೆ ಬೀಳಬಾರ್ದು. ಇದರ ಮುಖ್ಯ ಉದ್ದೇಶ ಹೊಚ್ಚಲಿಗೆ ನಾವು ರಂಗೋಲಿ ಹಾಕೋದು. ಇದು ನಾನಿವತ್ತು ತೋರಿಸಿದ್ದು ಮಹಾದ್ವಾರದ ಹೊಚ್ಚಲಿನ ರಂಗೋಲಿ ಮಾತ್ರ, ದೇವ್ರ ಮನೆ ಹೊಚ್ಚಲಿಗೆ ಇದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರದ ರಂಗೋಲಿ ಹಾಕುವ ಪದ್ಧತಿಗಳಿದೆ, ಹಾಕುವ ರೀತಿ ನೀತಿಗಳೂ ಇದೆ. ಈ ನಮ್ಮ ಸನಾತನವಾದ ಧರ್ಮವನ್ನು ರಂಗೋಲಿ ಹಾಕೋದನ್ನು ನಿರಂತರವಾಗಿ ನಾವು ನೀವು ಎಲ್ಲರೂ ಪಾಲಿಸಿ ಅದರಿಂದ ಆಗುವ ಆಧ್ಯಾತ್ಮಿಕ ಲಾಭ ಏನು ಅಂತಂದರೆ, ಎಲ್ರಿಗೂ ಒಂದು ಬಲ ಶಕ್ತಿ ಮತ್ತು ಆ ಒಂದು ತೇಜಸ್ಸು, ದುಷ್ಟಶಕ್ತಿಗಳಿಂದ ನಮಗೆ ರಕ್ಷಣೆ, ಈ ಎಲ್ಲ ಸಿಗೋದ್ರಿಂದ ನಿತ್ಯವೂ ಮಹಾದ್ವಾರಕ್ಕೆ ನಾವು ಹಾಕುವ ರಂಗೋಲಿನ ಶ್ರದ್ಧಾ ಭಕ್ತಿಯಿಂದ ಹಾಕಿ ಅನುಸಂಧಾನ ಮಾಡಿ ತಿಳ್ಕೊಂಡು ಮನೆ ಕುಟುಂಬವನ್ನು ರಕ್ಷಣೆ ಮಾಡ್ತಾ ಇದ್ದೀವಿ, ನಮ್ಮನೆಗೆ ಬಂದು ಹೋಗುವವರನ್ನ ರಕ್ಷಣೆ ಆಗ್ತಾ ಇದೆ ಎನ್ನುವ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ರೀತಿಯಿಂದ ನಿತ್ಯನ ಹಾಕೋದನ್ನು ನಾವು ನೀವು ಎಲ್ಲರೂ ರೂಢಿಸ್ಕೊಳ್ಳೋಣ, ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.